ಕರುನಾಡಿನ ದಿವ್ಯ ದೀಪದ ಬೆಳಕನ್ನು ದೆಹಲಿ ಮತ್ತು ಹೊರನಾಡ ಕನ್ನಡಿಗರ ಮನ ಹಾಗೂ ಮನೆಗಳಲ್ಲಿ ಬೆಳಗಿಸಿದಂತಹ ಅನೇಕ ಮಹನೀಯರ ಸೇವೆಯನ್ನು ನೆನೆಯೋಣ ಈ ಸಾಕ್ಷ್ಯಚಿತ್ರದ ಮೂಲಕ ಬನ್ನಿ ಹಚ್ಚೋಣ ಕನ್ನಡದ ದಿವ್ಯ ದೀಪವನ್ನ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನವದೆಹಲಿಯ ರಾಮಕೃಷ್ಣಪುರಂನ ಸೆಕ್ಟರ್ 12ರ ಮೋತಿಬಾಗ್ ಬಳಿ ನೀವು ಹಾಯ್ದು ಹೋಗುವಾಗ ದೆಹಲಿ ಕರ್ನಾಟಕ ಸಂಘದ ಸಾಂಸ್ಕೃತಿಕ ಸಮುಚ್ಚಯ ನಿಮ್ಮ ಗಮನ ಸೆಳೆದೇ ಇರಲು ಸಾಧ್ಯವೇ ಇಲ್ಲ. ಸಂಘದ ಎಡಬದಿಗೆ ಶ್ರೀ ರಾಘವೇಂದ್ರ ರಾಯರ ಮಠವಿದ್ದರೆ ಬಲಬದಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನ ಮೆಟ್ರೋ ಸ್ಟೇಷನ್ ಇದೆ. ಇಂದಿರಾಗಾಂಧಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಸಂಸತ್ ಭವನ, ವಿವಿಧ ದೇಶಗಳ ರಾಯಭಾರಿಗಳ ಕಚೇರಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳ ನಿವಾಸಗಳು ಹಾಗೂ ಎರಡು ಕರ್ನಾಟಕ ಭವನಗಳ ಅಂತರವೂ ಹೆಚ್ಚೇನಿಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ 16,254 ಚದರ ಅಡಿಗಳ ವಿಸ್ತೀರ್ಣವುಳ್ಳ ಜಾಗದಲ್ಲಿ ಮೂರು ಮಹಡಿಗಳ ಅತ್ಯಂತ ಭವ್ಯವಾದ ದೆಹಲಿ ಕರ್ನಾಟಕ ಸಂಘದ ಸಾಂಸ್ಕೃತಿಕ ಸಮುಚ್ಚಯ ನವದೆಹಲಿಯ ಅತ್ಯಂತ ಪ್ರಮುಖ ಪ್ರದೇಶದಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಂಡಿದೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕದಿಂದ ವಲಸೆ ಬಂದು ನೆಲೆ ನಿಂತ ಕನ್ನಡಿಗರ ಬಗೆಗೆ, ಉದ್ಯೋಗ ನಿಮಿತ್ತ ಹೀಗೆ ಬಂದು ಕೆಲವು ವರ್ಷಗಳನ್ನು ಕಳೆದು ಕನ್ನಡದ ಕಂಪನ್ನು ಹರಡಿ ಮತ್ತೆ ತಾಯ್ನಾಡಿಗೆ ತೆರಳಿದ ಕನ್ನಡಿಗರ ಬಗೆಗೆ, ಹಲವು ದಶಕಗಳಿಂದ ದೆಹಲಿಯಲ್ಲೇ ವಾಸಿಸಿ ಮೂಲ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಕನ್ನಡಕ್ಕಾಗಿ ಟೊಂಕ ಕಟ್ಟಿ ನಿಂತ ಕನ್ನಡಿಗರ ವಿವಿಧ ಕಥೆಗಳನ್ನು ಹೇಳುತ್ತದೆ ದೆಹಲಿ ಕರ್ನಾಟಕ ಸಂಘದ ಈ ಕಟ್ಟಡ. 1948ರಲ್ಲಿ ಪ್ರಾರಂಭವಾದ ದೆಹಲಿ ಕರ್ನಾಟಕ ಸಂಘದಲ್ಲಿ ಇದುವರೆಗೆ 22 ಜನ ಅಧ್ಯಕ್ಷರು ಹಾಗೂ 23 ಜನ ಕಾರ್ಯದರ್ಶಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಇಲ್ಲಿಗೆ 1969ನೇ ಇಸ್ವಿ ಬಂದಿದ್ದೀನಿ. ದೆಹಲಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಬಂದೆ. ನಮ್ಮ ಮನೆಯವರು ಎಜಿಎನ್ಯುನಲ್ಲಿ ಪ್ರೊಫೆಸರ್ ಆಗಿದ್ರು. ಆಗ ನಮಗೆ ಸ್ವಲ್ಪ ಈ ಕಡೆನೇ ಇದ್ರೂ ಕನ್ನಡದ ಬಗ್ಗೆ ಬಹಳ ಅಭಿಮಾನ ಜಾಸ್ತಿ ಇತ್ತು. ಆ ಕಾಲದಲ್ಲಿ ಹುಡುಕ್ಬೇಕಾಗಿತ್ತು ಕನ್ನಡದವ್ರನ್ನೆಲ್ಲ, ಡೆಲ್ಲಿಲಿ ಎಲ್ಲೆಲ್ಲೋ ಮೂಲೆಯಲ್ಲಿ ಇದ್ರು, ಅವ್ರನ್ನೆಲ್ಲ ಸೇರಿಸಿ ಸಾಹಿತ್ಯಿಕ ಸಾಂಸ್ಕೃತಿಕ ಕಲೆ ಅವರವ್ರ ಪ್ರತಿಭೆಗಳನ್ನು ನಿಲ್ಸೋಕ್ಕೋಸ್ಕರ ಒಂದ್ ಜಾಗ ಮಾಡ್ಕೋಬೇಕು ಅಂತ ಒಂದು ಉದ್ದೇಶ ಎಲ್ಲರ ಒಂದಲ್ಲಿ. ಕರ್ನಾಟಕ ಸಂಘ 1948ರಿಂದ ಶುರು ಆಗಿದೆ. ಇದಕ್ಕೆ ಒಂದು ನೆಲೆ ಮತ್ತೆ ಒಂದು ಕಟ್ಟಡ ಅದು ಏನಾದ್ರೂ ಶುರು ಆಗಿದ್ರೆ 1966 ಸರೋಜಿನಿ ಮಹಿಷಿ ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ರು. ಆ ಸಮಯದಲ್ಲಿ ಈ ಕರ್ನಾಟಕ ಸಂಘಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ನೆಲೆ ಸಿಕ್ಕಿತ್ತು. ಕೇವಲ 44,000 ರೂಪಾಯಿಗೆ ಸಿಕ್ಕಿದ ಒಂದು ಜಾಗ. ಡಾಕ್ಟರ್ ಸರೋಜಿನಿ ಮಹಿಷಿಯವರ ಕಾಲದಲ್ಲಿ ಇಲ್ಲಿ ನಿವೇಶನ ಸಿಕ್ಕಿದ್ರು ಕೂಡ ಆಗ ಒಂದು ಚಿಕ್ಕ ಕಟ್ಟಡ ಇತ್ತು. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದರೆ ನಮಗೆ ಸರಿಯಾದ ಜಾಗ ಇದ್ದಿದ್ದಿಲ್ಲ. ತಮಿಳು ಸಂಗಮ್ನಲ್ಲೋ, ಆಂಧ್ರ ಭವನದಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದಂಥ ಸಂದರ್ಭ ಬರ್ತಿತ್ತು. ಇದರಿಂದಾಗಿ ಏನು ಅಂತಂದರೆ ಕಾರ್ಯಕ್ರಮಗಳನ್ನು ನಾವು ಬೇಕು ಅಂದಾಗ ಆಯೋಜಿಸುವಂಥ ಸ್ಥಿತಿಯಲ್ಲಿಲ್ಲ. ತೆರೆದ ಸಭಾಂಗಣ ಆದ್ದರಿಂದ ನಾವು ಜೂನ್ ಜುಲೈ ತಿಂಗಳಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಸಾಂಸ್ಕೃತಿಕವಾಗಿ ನಮ್ಮನ್ನು ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು ಅಂತಿದ್ರೆ ಒಂದು ಸಾಂಸ್ಕೃತಿಕ ಸಮುಚ್ಚಯ ಬಹಳ ಅಗತ್ಯ ಅನ್ನುವಂಥದ್ದನ್ನು ಎಲ್ಲರೂ ಮನಗಂಡು 1992ರಲ್ಲಿ ನಾನು ಕಾರ್ಯದರ್ಶಿಯಾಗಿ ಬಂದಾಗ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದ್ದಂಥ ವಿಷಯ ಅಂತಂದರೆ ಸಭಾಂಗಣ, ಆಡಿಟೋರಿಯಂ ಅಂತ. ಆದರೆ ಅದಕ್ಕೊಂದು ರೂಪ ಬಂದದ್ದು ಅಂದರೆ ಮಾಡಲೇಬೇಕು ಅನ್ನುವಂತಹ ತುಡಿತ ಹೆಚ್ಚಾಗಿದ್ದು ಶ್ರೀ ಐ ರಾಮೋಹನ್ರವರ ಅಧ್ಯಕ್ಷತೆಯಲ್ಲಿ. ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಆಗ ಇದ್ದಂಥ ತೊಡಕುಗಳು ಹಲವಾರು. ಇವತ್ತು ಕರ್ನಾಟಕ ಸಂಘ ಕನ್ನಡಿಗರಿಗಾಗಿ ಉಳಿಯುವಂತಾಗಿದ್ದರೆ ಅದಕ್ಕೆ ಮುಖ್ಯವಾದ ಹಾಗೂ ಏಕೈಕ ಕಾರಣ ಅಂತಂದರೆ ಕೆ ಆರ್ ನಾಗರಾಜ್ ಅಂತ ಅನ್ಬೋದು. ಯಾವುದೋ ಒಂದು ಸಂದರ್ಭದಲ್ಲಿ ದೆಹಲಿ ಕರ್ನಾಟಕ ಸಂಘ ಒಂದು ಖಾಸಗಿ ಟ್ರಸ್ಟ್ ಆಗಿ ಪರಿವರ್ತಿಸಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಕೆ ಆರ್ ನಾಗರಾಜರವರು ಕನ್ನಡಿಗರ ಪರವಾಗಿ ಹೋರಾಡಿ ಕೋರ್ಟ್ಗೆ ಹೋಗಿ ಇಲ್ಲ ಅದು ಕನ್ನಡಿಗರ ಸಂಸ್ಥೆ ಆಗಬೇಕು, ಸಾರ್ವಜನಿಕ ಸಂಸ್ಥೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದಂಥ ಪ್ರಯತ್ನ ಹಾಗೂ ಈ ಸಾಂಸ್ಕೃತಿಕ ಸಮುಚ್ಚಯದ ನಿರ್ಮಾಣಕ್ಕಾಗಿ ಇದ್ದಂತಹ ತೊಡಕುಗಳ ನಿವಾರಣೆಯಲ್ಲಿ ಅವರು ಮಾಡಿದಂಥ ಪ್ರಯತ್ನ ಕೇವಲ 2 ವರ್ಷಗಳಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಸಮುಚ್ಚಯ ಇವತ್ತು ನಿರ್ಮಾಣ ಆಗಿ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಕರ್ನಾಟಕ ಸರ್ಕಾರದ ಧನ ಸಹಾಯ ಇರ್ಬೋದು, ದೆಹಲಿ ಕನ್ನಡಿಗರ ಅಮೂಲ್ಯವಾದಂತಹ ಕೊಡುಗೆ ಇರ್ಬೋದು,
ಹಾಗೂ ಅನೇಕ ದಾನಿಗಳ ಕೊಡುಗೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಇದಕ್ಕೆ ಶ್ರಮಿಸಿದವರು ಕರ್ನಾಟಕದ ಮೊಟ್ಟಮೊದಲ ಮುಖ್ಯಮಂತ್ರಿಗಳು ಕೆಸಿ ರೆಡ್ಡಿಯವರದು ಸಹಕಾರ ಇದೆ, ಜೈವಿ ಕೃಷ್ಣನವರದು ಇದೆ. ಮುಖ್ಯವಾಗಿ ಈ ಕಟ್ಟಡ ಬೆಳಿಬೇಕಾದ್ರೆ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ದಿವಂಗತ ಅನಂತ್ ಕುಮಾರ್ ಅವರದು ತುಂಬ ಶ್ರಮನ ಇದೆ. ಯಾಕಂದರೆ ಅವರು ಕೇಂದ್ರ ಮಂತ್ರಿಗಳಾಗಿದ್ದಾಗ ಒಂದು 2-3 ಕೋಟಿ ರೂಪಾಯಿ ಅಷ್ಟು ಟ್ಯಾಕ್ಸ್ ಹಾಕಿದರು. ಆವಾಗ ನಾವು ಹೊಸ ಕಟ್ಟಡ ಕಟ್ಟಬೇಕಾದಾಗ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ. ಶ್ರೀ ಅನಂತ್ ಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಅಲ್ಪ ಸ್ವಲ್ಪ ಮಟ್ಟಕ್ಕೆ 1 ಲಕ್ಷಾಂತರ ರೂಪಾಯಿಯನ್ನು ಕಟ್ಸ್ಕೊಂಡು ನಮಗೆ ಎಲ್ಲ 3.5 ಕೋಟಿ ರೂಪಾಯಿನ ವೇ ಆಫ್ ಮಾಡಿದ್ರು. ಇವತ್ತು ಈ ಸುಂದರವಾದ 10 ಕೋಟಿ ರೂಪಾಯಿ ಕಟ್ಟಡ ಇವತ್ತು ಪ್ರೈವೇಟ್ ವ್ಯಾಲಿನಲ್ಲಿ ನೋಡಿದ್ರೆ 1,000 ಕೋಟಿ ಇರ್ಬೋದು. ನಮ್ಮ ದೆಹಲಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಇದು ದೆಹಲಿ ಕರ್ನಾಟಕ ಸಂಘ ಅನ್ನೋದಕ್ಕೆ ನಮಗೆ ಖುಷಿ ಆಗುತ್ತೆ. 80ನೇ ದಶಕದೊಳಗೆ ಇಲ್ಲಿ ಕರ್ನಾಟಕದಿಂದ ಬೇರೆ ಬೇರೆ ತಂಡಗಳು ಬಂದು ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ರು. ಅವಾಗ ಇನ್ನೂ ನಮ್ಮದು ಸರಿಯಾದ ಈ ಥರ ರಂಗಮಂಚ ಅದು ಇರಲಿಲ್ಲ. ಆದಾಗ್ಯೂ ಬೇರೆ ಬೇರೆ ಕಡೆ ಮಾಡ್ತಿದ್ರು, ಇಲ್ಲಿನೂ ಬಯಲು ರಂಗ ಬಂದಿರಿತ್ತು, ಅಲ್ಲಿಂದ ಮಾಡ್ತಿದ್ರು. ಅದ್ರ ಜೊತೆಗೆ ಸಾಹಿತ್ಯಿಕ ಚಟುವಟಿಕೆಗಳೂ ನಡೀತಾ ಇದ್ವು. ಆ ಪರಂಪರೆಯಿಂದ ಹಂಗೆ ಬೆಳ್ಕೊಂಡು ಇವತ್ತಿನ ತನಕ ಮುಂದುವರ್ಕೊಂಡು ಬಂದಿದೆ. ಆವಾಗ ಕಾಲಘಟ್ಟದೊಳಗೆ ಕರ್ನಾಟಕದಕ್ಕಿಂತಲೂ ಹೆಚ್ಚಿಗೆ ನಾಟಕ ತಂಡಗಳು ಇಲ್ಲೇ ಬಂದು ಪ್ರದರ್ಶನ ಕೊಡುವಂಥ ಸ್ಥಿತಿ ಇತ್ತು. ಹಾಗಾಗಿ ಕರ್ನಾಟಕ ಸರ್ಕಾರ, ಕರ್ನಾಟಕ ವಾರ್ತಾ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಾಯೋಜಕತ್ವ ಕೊಟ್ಟು ತಂಡಗಳನ್ನು ಇಲ್ಲಿ ಕಳ್ಸೋಕ್ಕೆ ಶುರು ಮಾಡಿದ್ರು. ಈ ಪರಂಪರೆ ಹಿಂಗೆ ಬೆಳೀತಲ್ಲ, ಬಹುತೇಕ ಕರ್ನಾಟಕ ಸರ್ಕಾರಕ್ಕೆ ಅನಿಸಿರಬೇಕು ದಿಲ್ಲಿಯೊಳಗೆ ಏನಪ್ಪ ಅಂದ್ರೆ ನಾವು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನುದಾನ ಕೊಡೋ ಬಗ್ಗೆ ವಿಚಾರ ಶುರುವಾಯಿತು. ಮುಂದೆ ನಮ್ಮ ದೆಹಲಿ ಕರ್ನಾಟಕ ಸಂಘದವರು ಆ ಅನುದಾನದ ಒಂದು ಅನುಕೂಲತೆ ಬಂತಲ್ಲ, ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಾಟಕ ಸ್ಪರ್ಧೆಗಳು ಮೊದಲು ಆಗ್ತಿದ್ದವು. ನಾಟಕ ಸ್ಪರ್ಧೆ ಈಗ ಮತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಶುರು ಆಗ್ತದೆ. ನಾಟಕ ಸ್ಪರ್ಧೆಗಳು, ಏಕಾಂಕ ನಾಟಕ ಸ್ಪರ್ಧೆ, ತಿಂಗಳಿಗೊಂದು ನಾಟಕ, ನಿರಂತರ ನಾಟಕ, ಹೀಗೆ ವಿವಿಧ ಸ್ಕೀಮ್ಗಳನ್ನು ಹಾಕಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ನಾಟಕಗಳ ಒಂದು ಇದನ್ನು ನಡೆಸ್ತಾ ಬಂದರು. ಕನ್ನಡ ಭಾರತಿ ಅಂತ ಇರ್ತಲ್ಲ, ಕಾರಂತರು, ಕಾರ್ನಾಡರು ಅವರೆಲ್ಲರೂ ಕಟ್ಟಿದ ಒಂದು ತಂಡದ ಒಂದು ಸ್ಮರಣಾರ್ಥವಾಗಿ ಇತ್ತೀಚೆಗೆ ಈ ರಂಗ ಚಟುವಟಿಕೆ ಮಾಡುವವರಿಗಾಗಿನೇ ಕನ್ನಡ ಭಾರತಿ ರಂಗ ಪ್ರಶಸ್ತಿ ಕೊಡ್ಲಿಕ್ಕೆ ಶುರು ಮಾಡ್ಯಾರ. ಇವತ್ತು ರಂಗಾಯಣ ಏನಾದ್ರೂ ಮೈಸೂರಿನಲ್ಲಿ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣನೇ ಕರ್ನಾಟಕ ಸಂಘ. ಇಲ್ಲಿಂದನೇ ಅದು ರಂಗಾಯಣ ಶುರು ಆಗಿದ್ದು. ಕಾರಂತರ ನೆನಪಿನಲ್ಲಿ ಆವತ್ತಿನ ದಿವಂಗತ ಕೆ ಆರ್ ನಾಗರಾಜ್ ಅವರು ಮತ್ತೆ ರಾಮಕೃಷ್ಣ ಹೆಗಡೆಯವರ ಒಂದು ಸಾರಥ್ಯದಲ್ಲಿ ನಡೆದ ಒಂದು ರಂಗಾಯಣ ಇದೆ. ದೆಹಲಿ ಕರ್ನಾಟಕ ಸಂಘ ನಾವು ಪ್ರಾರಂಭಿಕ ದಿನಗಳಲ್ಲಿ ಆ ಕಾಲದಲ್ಲಿ ನಾರಾಯಣ್ ಪಿ ಭಟ್ರು ಅಂತ, ಎನ್ ಪಿ ಭಟ್ರು ಅಂತ ಈಗ ಮೊನ್ನೆ ಅವರು ತೀರ್ಕೊಂಡ್ರು, ಅವರು ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾಗ ಒಂದು ದೆಹಲಿ ಕರ್ನಾಟಕ ಸಂಘದ ಒಂದು ಮುಖಪತ್ರಿಕೆ ತರಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡ್ರು. ಸೊ ಆ ವೇಳೆಯಲ್ಲಿ ನಾನು ದೆಹಲಿ ಕನ್ನಡ ಸಂಘಕ್ಕೆ ಬಂದು ಅಭಿಮತ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ನಾವು ಅಭಿಮತಕ್ಕೆ ಒಂದು ಸಣ್ಣ ಸಂಪಾದಕ ಮಂಡಳಿ ಕೂಡ ಮಾಡಿಕೊಂಡ್ವಿ. ಆಗ ಒಂದು 5-6 ಪುಟಗಳಷ್ಟು ಒಂದು ಸಣ್ಣ ಮುಖಪತ್ರಿಕೆ ಅಂತ ಅದನ್ನು ಮೊದಲ ಬಾರಿಗೆ ನಾವು 1990 ಅಕ್ಟೋಬರ್ 2 ಪ್ರಾರಂಭಿಸಿದ್ವಿ. 30ರ ವಸಂತಕ್ಕೆ ಕಾಲಿಟ್ಟ ಅಭಿಮತದ ಬೆಳವಣಿಗೆಗೆ ಶ್ರಮಿಸಿದ ಎಲ್ಲ ಗಣ್ಯರು ಅಭಿನಂದನಾರ್ಹರು. ಮನರಂಜನೆ, ಸಾಹಿತ್ಯ ವಿಚಾರಗೋಷ್ಠಿ ಮತ್ತು ಈ ಹೊರಗಡೆಯಿಂದ ಬಂದ ಕನ್ನಡಿಗರಿಗೆ ಸೌಲಭ್ಯ, ವಸತಿ ಸೌಲಭ್ಯ ಒದಗಿಸೋದು ಅಲ್ಲದೆ ಕೂಡ ಹಲವಾರು 10-6 ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಬಂದಿದೆ. ಯು ಪಿ ಎಸ್ ಸಿ ತರಗತಿಗೆ ಅಂತ ಬರ್ತಾರೆ ಮಕ್ಕಳು, ಅವರಿಗೆ ಇಲ್ಲಿ ಬಂದ ಕೂಡಲೇ 1-2 ದಿನ ಉಳ್ಕೊಳ್ಳಿಕ್ಕೆ, ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ಮೇಲೆ ಮಾಕ್ ಇಂಟರ್ವ್ಯೂಸನ್ನ ನಾವು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಅವರಿಗೆ ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಸಿಗುತ್ತೆ. ನಮ್ಮ ಕನ್ನಡಿಗರು ಹೆಚ್ಚು ಇಂಥ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿ ಒಳ್ಳೆ ಅಧಿಕಾರಿಗಳಾಗಿ ಬರಲಿ ಅನ್ನೋ ಒಂದು ಉದ್ದೇಶ ನಮ್ಮದು. ಇದಲ್ಲದೆ ನಮ್ಮಲ್ಲಿ ರಕ್ತದಾನ ಶಿಬಿರ, ತಿಂಗಳಿಗೆ ಒಂದು ವೈದ್ಯಕೀಯ ಚಿಕಿತ್ಸೆ ಶಿಬಿರ, ಮತ್ತು ಈ ರಜೆ ದಿನಗಳು ಬರ್ತವಲ್ಲ, ಆಗ ನಮ್ಮ ಮಕ್ಕಳಿಗೆ ಇಲ್ಲಿನ ಕಲಾವಿದರಿಗೆ ಸಾಹಿತ್ಯ, ಸಂಗೀತ, ನೃತ್ಯ, ಯೋಗ ಶಿಬಿರ ಈ ಥರ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದಲ್ಲದೆ ವಾರ್ಷಿಕೋತ್ಸವದಲ್ಲಿ ನಾವು ಈ ಬಡ ಮಕ್ಕಳು ಮತ್ತು ಅರ್ಹ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡೋದ್ರ ಮೂಲಕ
ಅವರಿಗೆ ಹೆಚ್ಚು ಹೆಚ್ಚು ಅಂಕ ತರುವಲ್ಲಿ ಹುರಿದುಂಬಿಸ್ತಾ ಬಂದಿದ್ದೀವಿ. ಎಲ್ಲ ಕ್ಷೇತ್ರಗಳನ್ನು ಮುಟ್ಟುವ ಒಂದು ಪ್ರಯತ್ನ ನಮ್ಮದು. ದೆಹಲಿ ಕರ್ನಾಟಕ ಸಂಘ ಅನೇಕ ಸಾಹಿತ್ಯದ ಚರ್ಚೆಗಳಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ವಸಂತ ಶೆಟ್ಟಿ ಅವರು ಡೆಲ್ಲಿಯ ಕವಿಗಳನ್ನೆಲ್ಲ ಸೇರಿಸಿಕೊಂಡು ಒಂದು ಪುಸ್ತಕ ತಂದರು. ಕುಲಕರ್ಣಿ ಅವರು ಕೆಲವು ನಾಟಕಗಳನ್ನು ಬರೆದರು. ಸವಿತಾ ಇನಾಮದಾರ್ ಮತ್ತು ರೇಣುಕಾ ನಡುಗುಂದಿ ಅವರು ಬಹಳ ಒಳ್ಳೆಯ ಕವನ ಸಂಕಲನಗಳನ್ನ ತಂದರು. ಬಾಲಕೃಷ್ಣ ನಾಯಕ್ ಬೆಳಕಿನ ಪಾದ ಅಂತ ಒಂದು ಕವನ ಸಂಕಲನ ತಂದರು. ಹೀಗೆ ದೆಹಲಿಯಲ್ಲಿ ಸಾಹಿತ್ಯದ ಕೆಲಸ ಸಾಕಷ್ಟು ಚುರುಕಾಗಿ ಮತ್ತು ಚಟುವಟಿಕೆಯಿಂದ ನಡೆಯುತ್ತದೆ. ಈಗ ಬಹುಶಃ ನಾವು ಕನ್ನಡ ಸಂಘವನ್ನು ಇನ್ನೊಂದು ಲೆವೆಲ್ಲಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು. ಕನ್ನಡ ಸಂಘ ಈಗಾಗಲೇ ಕರ್ನಾಟಕದಲ್ಲಿ ಮತ್ತು ದೆಹಲಿನಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಸುಸಜ್ಜಿತವಾದ ಸಂಘವಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಹಣಕಾಸಿನ ವ್ಯವಸ್ಥೆಗಳು ಎಲ್ಲವೂ ಕೂಡ ದೆಹಲಿ ಕನ್ನಡ ಸಂಘಕ್ಕೆ ಈಗಿದೆ. ಮೊದಲು ಹಣಕಾಸಿನ ಸಮಸ್ಯೆ ಅದು ಎಲ್ಲ ಭಾಳ ಇತ್ತು, ಈಗ ಈ ಸಮಸ್ಯೆ ಕಡಿಮೆ ಆಗಿದೆ. ಆದರೆ ನಾವು ದೆಹಲಿ ಕನ್ನಡಿಗರು ಮತ್ತು ದೆಹಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇನಿದೆ ಅದನ್ನು ಕರ್ನಾಟಕಕ್ಕೆ, ಕರ್ನಾಟಕದಿಂದ ಹಲವಾರು ಕಾರ್ಯಕ್ರಮಗಳನ್ನು ತರಿಸಿ ದೆಹಲಿಯ ಕನ್ನಡಿಗರಿಗೆ ಮತ್ತು ಕನ್ನಡೇತರರಿಗೆ ಯಾವ ರೀತಿಯಲ್ಲಿ ಅದನ್ನು ನಾವು ಪ್ರಸ್ತುತ ಪಡಿಸ್ಬೋದು ಅನ್ನುವಂಥ ಕೆಲಸವನ್ನು ದೆಹಲಿ ಕನ್ನಡ ಸಂಘ ಮಾಡ್ಬೋದು. ಮುಖ್ಯವಾಗಿ ದೆಹಲಿ ಕನ್ನಡ ಸಂಘ ಈಗ ಒಂದು ರೀತಿಯಲ್ಲಿ ಕರ್ನಾಟಕದ ಭಾಷೆ ಸಂಸ್ಕೃತಿಯ ರಾಯಭಾರಿಯಾಗಿ ಕೆಲಸ ಮಾಡಬೇಕು ದೆಹಲಿನಲ್ಲಿ ಅಂತ ನಮ್ಮ ಒಂದು ಆಸೆ. ದೆಹಲಿ ಕರ್ನಾಟಕ ಸಂಘ ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾಗಿಲ್ಲ, ಇಲ್ಲಿ ಕನ್ನಡ ನಾಡಿನ ಇತರೆ ಸಹೋದರ ಭಾಷೆಗಳಿಗೂ ಸಹ ಅವಕಾಶವನ್ನು ಒದಗಿಸಲಾಗುತ್ತದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕನ್ನಡದ ಕಂಪನ್ನು ಎಲ್ಲೆಡೆಗೂ ಹಬ್ಬಿಸುತ್ತಾ ಕನ್ನಡವನ್ನು ಉಳಿಸಿ ಬೆಳೆಸುವ ಈ ಪರಂಪರೆ ಇನ್ನೂ ಮುಂದೆ ನಡೆಯುತ್ತಾ ಇರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಕನ್ನಡಾಂಬೆಗೆ ಜಯಘೋಷ ಮಾಡೋಣ. ಧನ್ಯವಾದಗಳು.